ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ ವಿಶ್ವನಾಥ್ ಅವರಿಗೆ ಕರ್ನಾಟಕ ರಣಧೀರ ಪಡೆ ರಾಜ್ಯ ಉಪಾಧ್ಯಕ್ಷರಾದ ನಿಂಗರಾಜ ಆತನೂರ ಅವರು ಎಚ್ಚರಿಕೆ ನೀಡಿದ್ದಾರೆ. ಎಂಬಿ ಪಾಟೀಲ್ರನ್ನ ಸಿದ್ದರಾಮಯ್ಯನವರ ಚೇಲ ಎಂದು ಹೇಳಿಕೆ ನೀಡಿದ್ದನ್ನ ನಿಂಗರಾಜ ಆತನೂರ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ನಾಯಕರ ಬೆಳವಣಿಗೆಯನ್ನ ಸಹಿಸದ ನಾಯಕರು ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ನಿಮಗೆ ತಾಕತ್ತಿದ್ದರೆ ಎಂಬಿ ಪಾಟೀಲರ ಎದುರು ನಿಂತು ಗೆದ್ದು ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಅಭಿವೃದ್ಧಿ ಹರಿಕಾರರ ಬಗ್ಗೆ ಹೇಳಿಕೆ ನೀಡಿದ್ದು ಸರಿಯಲ್ಲ ಎಂದರು. ಈಗಿನ ಸದ್ಯ ಗೃಹ ಸಚಿವರಾದಂತ ಎಂಬಿ ಪಾಟೀಲರಿಗೆ ಸಿದ್ದರಾಮಯ್ಯ ಚೀಲ ಅಂತ ಕರೀತಾರ, ಅದಕ್ಕೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು ಮಾತಾಡ್ಬೇಕಾದ್ರ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಯಾಕಪ್ಪ ಅಂದ್ರೆ ಇವರು ನಾಲಿಗೆನೇ ಅವ್ರು ಸಭ್ಯರೋ ಅಸಭ್ಯರೋ ಅಂತೇಳಿ ತೋರಿಸ್ಕೊಡ್ತದ. ಇವತ್ತು ಮೈಸೂರು ಭಾಗದಲ್ಲಿ ಬೆಂಗಳೂರಿಗೆ ಬಂದ ಕೇಸ್ ಅಂದರೆ ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಯ್ತು ಅಂತ ಹೇಳ್ತೀರಿ, ನಾಚಿಕೆ ಆಗ್ಬೇಕು ನಿಮಗೆ. ಉತ್ತರ ಕರ್ನಾಟಕ ಭಾಗದ ಒಬ್ಬ ನಾಯಕ ಯಾವನವ್ರು ಮುಖ್ಯಮಂತ್ರಿ ಆಯ್ತು ಅಂತ ಹೇಳಿದ್ನಪ್ಪ ಅಂದ್ರೆ ಒಂದೊಂದೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಇನ್ನು ಸ್ವಂತ ಪರಿಶ್ರಮದಿಂದ ಅಭಿವೃದ್ಧಿ ಮಾಡಿದ ಉತ್ತರ ಕರ್ನಾಟಕದ ಏಕೈಕ ನಾಯಕರೆಂದರೆ ಅದು ಎಂಬಿ ಪಾಟೀಲ್ ಅವರು. ನಮ್ಮ ಉತ್ತರ ಕರ್ನಾಟಕದ ಯಾವ ನಾಯಕರನ್ನ ನೀವು ಬೆಳೆಸಿದ್ದೀರಿ ಹೇಳಿ ಎಂದು ನಿಂಗರಾಜ ಆತನೂರ ಅವರು ಪ್ರಶ್ನಿಸಿದರು. ತಾಕತ್ತಿತ್ತಪ್ಪ ಅಂದ್ರ ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಎಂಬಿ ಪಾಟೀಲ್ ವಿರುದ್ಧವಾಗಿ ನಿಂತ್ಕೊಂಡು ಚುನಾವಣೆ ಆರಿಸಿ ಬಂದು ತೋರಿಸ್ರಿ, ಗೊತ್ತಾಗೈತ್ ನಿಮಗ. ಅದನ್ನು ಬಿಟ್ಟು ಅಲ್ಲಿ ಕುತ್ಕೊಂಡು ಕಿಶೇಂದ್ರ ಒಬ್ಬ ಸಭ್ಯ ರಾಜಕಾರಣಿ ಮಗುವಿನಂತ ಮನಸ್ಸಿರುವಂತ ಎಂಬಿ ಪಾಟೀಲ್ರಿಗೆ ಚಮಚೆ ಬಕೆಟ್ ಅಂತೇಳಿ ಮಾತಾಡ್ತೀರಿ, ಅದೆಲ್ಲ ನೀವು ಸೇರಿದ್ದು. ಅದಕ್ಕೆ ಈ ಹೇಳಿಕೆಯನ್ನು ತಕ್ಷಣ ನೀವು ಜೆ ಡಿ ಎಸ್ ವರಿಷ್ಠರು ಇವ್ರ ಮೇಲೆ ಕ್ರಮ ತಗೊಂಡು ಬಹಿರಂಗ ಕ್ಷಮೆ ಎಂ ಬಿ ಪಾಟೀಲ್ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ. ಅಂಬರೀಶ್ ಸುಣಗ, ಕನ್ನಡ ಟಿವಿ, ಸಿಂಧಗಿ.